ಪವಿತ್ರ ಗೌಡಗೆ ಬೆತ್ತಲೆ ಫೋಟೋವನ್ನ ಕಳುಹಿಸಿದ್ದ ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿಯನ್ನ ಒಂದು ವಾರದಿಂದ ಫಾಲೋ ಮಾಡಲಾಗಿತ್ತು. ಈ ಕೊಲೆ ಪ್ರಕರಣದ ಒಂದೊಂದು ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇದೆ. ಜೂನ್ 8 ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ದರ್ಶನ್ಗೆ ಅತಿದೊಡ್ಡ ಫ್ಯಾನ್ ಆಗಿದ್ದ ಹತ್ಯೆ ಆದಂತ ರೇಣುಕಾ ಸ್ವಾಮಿ. ಸದಾ ದರ್ಶನ್ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಆತ ಬಯಸ್ತಾ ಇದ್ದ. ದರ್ಶನ್ ನ ಎಷ್ಟೋ ಜನ ಫ್ಯಾನ್ಸ್ ಗಳಲ್ಲಿ ರೇಣುಕಾ ಸ್ವಾಮಿ ಕೂಡ ಅತಿದೊಡ್ಡ ಫ್ಯಾನ್ ಆಗಿದ್ದ. ಪತ್ನಿ ವಿಜಯಲಕ್ಷ್ಮಿ, ತಾಯಿ ಜೊತೆಗೆ ದರ್ಶನ್ ಚೆನ್ನಾಗಿರ್ಬೇಕು ಅನ್ನುವಂತ ಆಶಯವನ್ನ ಹತ್ಯೆ ಆದಂತ ರೇಣುಕಾ ಸ್ವಾಮಿ ಹೊಂದಿದ್ದ. ಪವಿತ್ರ ಗೌಡ ಬಗ್ಗೆ ಅವನಿಗೆ ಅಸಮಾಧಾನ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ದರ್ಶನ್ನ ಸ್ಥಳ ಸಿಕ್ಕಂತ ಶವ ಸಿಕ್ಕಂತ ಸ್ಥಳದಿಂದ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್, ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಏನ್ ನಡೆದಿತ್ತು, ಆ ಶವವನ್ನ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನ ಹಿಂದಿರುವಂತಹ ರಾಜಕಾಲುವೆಯಲ್ಲಿ ಎಸ್ತು ಹೋಗಿದ್ರು ಅನ್ನುವಂತ ಮಾಹಿತಿ ಇತ್ತು. ಸದ್ಯ ಏನಾಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಎಕ್ಸಾಕ್ಟ್ಲಿ ಸಿಂಧೂರ, ನಾನೀಗ ಏನು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನ ಮುಂದ್ಗಡೆ ಇದ್ದೀನಿ. ನಮ್ಮ ಮುಂದೆನೆ ಒಂದು ದೊಡ್ಡ ರಾಜಕಾಲುವೆ ಇದೆ. ನೀವು ಹೇಳಿದಂತೆ ಅವರ ಶವವನ್ನು ರಾಜಕಾಲುವೆಯಲ್ಲಿ ಬಿಸಾಡಿರಲಿಲ್ಲ, ಅದರ ದಡದಲ್ಲಿ ಅಂದರೆ ರಸ್ತೆಯ ಪಕ್ಕದಲ್ಲೇ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಸ್ಪಾಟನ್ನು, ಎಕ್ಸಾಕ್ಟ್ಲಿ ಇಲ್ಲಿ ನೀವು ನೋಡ್ಬೋದು, ಎಕ್ಸಾಕ್ಟ್ಲಿ ಇಲ್ಲಿ ಅವರ ಬಾಡಿಯನ್ನು ಬಿಸಾಕಿ ಹೋಗಿರ್ತಾರೆ ಕೊಲೆ ಮಾಡಿದ ನಂತರ. ನಾವು ಅನುಗ್ರಹ ಅಪಾರ್ಟ್ಮೆಂಟು ಕೂಗಲ್ತೆ ದೂರದಲ್ಲಿದೆ, ಈ ಕಡೆ ನೋಡ್ಬೋದು ನೀವು, ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇಲ್ಲೇ ಇದೆ. ಇದು ಬಹುಶಃ ಜೂನ್ 8 ರಾತ್ರಿ ನಡೆದಿರ್ತಕ್ಕಂಥ ಪ್ರಕರಣ ಅಂತ ಶಂಕಿಸಬಹುದು. ಯಾಕಂತಂದರೆ ಜೂನ್ 9 ಭಾನುವಾರ ಬೆಳಗ್ಗೆ ಇದೇ ಅಪಾರ್ಟ್ಮೆಂಟ್ನ ನೈಟ್ ಸೆಕ್ಯೂರಿಟಿ ಆದಂತಹ ಕೇವಲ್ ರಾಮ್ ದೋರ್ಜಿ ಅಂತಕ್ಕಂಥ ವ್ಯಕ್ತಿ ಈ ಶವವನ್ನು ಬೆಳಗ್ಗೆ 8 ನೋಡ್ತಾರೆ. ಅವರನ್ನು ನೋಡಿದ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಇಲ್ಲಿಗೆ ಬಂದು ಏನು ಸ್ಥಳವನ್ನು ಮಹಜೂರು ಮಾಡಿ ಅಂದರೆ ಬಾಡಿನ ನೋಡಿದ ತಕ್ಷಣ ಅವ್ರಿಗೆ ಏನು ಒಂದಷ್ಟು ಹಲ್ಲೆ ಮಾಡಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಮೊದಲ ನೋಟಕ್ಕೆ ಕಂಡುಬರುತ್ತೆ. ಕೂಡಲೇ ಬಾಡಿಯನ್ನು ಮಾರ್ಚರಿಗೆ ಕಳಿಸಿ ಏನಾಗಿದೆ ಅಂತಕ್ಕಂಥ ಒಂದು ತನಿಖೆಯನ್ನು ಮಾಡ್ತಾರೆ. ಆ ತನಿಖೆಯಲ್ಲಿ ಸುಮಾರು ವಿಷಯಗಳು ಬಯಲಿಗೆ ಬರ್ತವೆ. ಅದಕ್ಕೆ ದರ್ಶನ್ ಅವರ ಅಭಿಮಾನಿಗಳು ತುಂಬ ಆಪ್ತರು ಸಹ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿರೋದು ಯಾಕಪ್ಪ ಅಥವಾ ವಶಕ್ಕೆ ಪಡೆದಿರೋದು ಯಾಕಪ್ಪ ಅಂತಂದರೆ ಆ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿಗೂ ದರ್ಶನ್ ಅವ್ರಿಗೂ ನಂಟಿತ್ತು. ದೂರವಾಣಿ ಸಂಪರ್ಕದಲ್ಲಿ ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದರು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಈಗಷ್ಟೇ ಅವರು ತಂದೆ ಅಂದರೆ ಕೇವಲ್ ರಾಮ್ ದೋರ್ಜಿ ಇಲ್ಲಿ ಸೆಕ್ಯೂರಿಟಿ ಕೊಟ್ಟಂತಹ ಒಂದು ದೂರಿನ ಅನ್ವಯ ಇಷ್ಟೆಲ್ಲ ಒಂದು ತನಿಖೆ ಆಗುತ್ತೆ. ಈಗ ಅವರ ಪೇರೆಂಟ್ಸ್ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ದಾಖಲಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸಿಂಧೂರ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ನಿಮ್ಮೆಲ್ಲ ಮಾಹಿತಿಗಾಗಿ.